ದೊಡ್ಡಬಳ್ಳಾಪುರದಲ್ಲಿ ಯಾವ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ರಸ್ತೆಗಿಳಿತಾ ಇಲ್ಲ. ಬಸ್ ನೌಕರರ ಭಾರಿ ಮುಷ್ಕರ ಅಲ್ಲಿ ನಡೀತಾ ಇದೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್, ಕರ್ತವ್ಯಕ್ಕೆ ಬರೋದಕ್ಕೆ ಒಪ್ಪದೆ ಚಾಲಕರು ನಿರ್ವಾಹಕರು ಪ್ರತಿಭಟನೆ ಮಾಡ್ತಿದ್ದಾರೆ. ನಿರ್ವಾಹಕ ರಾಮು ಅಲ್ಲಣ್ಣ ವಿರುದ್ಧ ಸುಳ್ಳು ಕೇಸ್ ದಾಖಲಿಸಿದ ಆರೋಪದ ಹಿನ್ನೆಲೆಯಲ್ಲಿ ಈ ಮುಷ್ಕರವನ್ನು ಮಾಡ್ತಿದ್ದಾರೆ. ಕೆಎಸ್ಆರ್ಟಿಸಿ ತನಿಖಾಧಿಕಾರಿ ಸೋಮಸುಂದರ್ ವಿರುದ್ಧ ಕೆಎಸ್ಆರ್ಟಿಸಿ ನೌಕರರ ಈ ಮಟ್ಟದ ಆಕ್ರೋಶ ಇದು. ಸಮರ್ಪಕ ಸಾರಿಗೆ ವ್ಯವಸ್ಥೆ ಇಲ್ಲದೆ ದೊಡ್ಡಬಳ್ಳಾಪುರದಲ್ಲಿ ಪ್ರಯಾಣಿಕರು ಈಗ ಪರದಾಡ್ತಿದ್ದಾರೆ. 50 ಬಸ್ಗಳ ಪೈಕಿ ಕೇವಲ ಮೂರೇ ಮೂರು ಬಸ್ ಮಾತ್ರ ಡಿಪೋದಿಂದ ಹೊರಗಡೆ ಓಡಾಡ್ತಾ ಇದೆ. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳಿದು. ದೇಶದ ರಾಜಕೀಯ ದಿಕ್ಸೂಚಿಯಂತೆ ಹೇಳಲಾಗ್ತಾ ಇದ್ದಂತಹ ಉತ್ತರ ಪ್ರದೇಶದ ಚುನಾವಣೆ ಅತ್ಯಂತ ವಿಚಿತ್ರ ರೀತಿಯಲ್ಲಿ, ಬಹುಶಃ ಭಾರತೀಯ ಜನತಾ ಪಕ್ಷ ಅಮಿತ್ ಶಾ ಅಥವಾ ನರೇಂದ್ರ ಮೋದಿ ಅವರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಅದರ ಫಲಿತಾಂಶವನ್ನು ಹೊರಕ್ಕೆ ಕೊಟ್ಟಿದೆ. ಇಡೀ ಉತ್ತರ ಪ್ರದೇಶವೇ ಒಮ್ಮೆಲೆ ಎದ್ದು ನಿಂತು ಮತವನ್ನು ಹಾಕಿರುವ ರೀತಿ ಕಾಣಿಸ್ತಾ ಇದೆ. ದೇಶದ ಹೃದಯ ಅತಿದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ದಿಗ್ವಿಜಯ ಕಂಡಿದೆ. ಎಲ್ಲರ ನಿರೀಕ್ಷೆಗಳನ್ನ ತಲೆಕೆಳಗು ಮಾಡಿದೆ. ಮಹಾ ಫಲಿತಾಂಶ ಮೋದಿ ಪಡೆಯನ್ನು ಸಂಭ್ರಮದ ಅಲಿಯಲ್ಲಿ ತೇಲಿಸಿದೆ.